ರೀತಿಯ ಪ್ರಥಮ ಪಿ ಯು ಸಿಯ ವಿದ್ಯಾರ್ಥಿಗಳೇ ಸ್ಪೆಷಲ್ಲಾಗಿ ಕಾಮರ್ಸ್ ಓದುತ್ತಿರುವ ವಿದ್ಯಾರ್ಥಿಗಳೇ ನಿಮಗಾಗಿ ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಬಹಳ ಜನ ಬೇಕು ಬೇಕು ಅಂತ ಕಮೆಂಟ್ಸ್ಗಳಲ್ಲಿ ತಾವುಗಳು ಸೆಂಡ್ ಇದ್ದೀರಾ ಹಾಗಾಗಿಯೇ ಯೂನಿಟ್ ಟೆಸ್ಟ್ ಒಂದಕ್ಕಾಗಿ ಸಿದ್ಧತೆ ಮಾಡಿರುವಂಥ ಒಂದು ಕೆಲವೊಂದು ಪ್ರಶ್ ಪತ್ರಿಕೆಗಳನ್ನು ನಿಮಗೆ ಈ ಒಂದು ಯೂಟ್ಯೂಬಲ್ಲಿ ಓಪನನ್ನು ಮಾಡಿ ಇದ್ದೇನೆ ಅಂದರೆ ರಿಲೀಸ್ ಮಾಡಿ ಕೊಡ್ತಾ ಇದ್ದೇನೆ ಬನ್ನಿ ಸರ್ ಸಬ್ಜೆಕ್ಟ್ ಅಕೌಂಟೆನ್ಸಿ ಆಗಿರುತ್ತೆ ಪ್ರಥಮ ಪಿ ಯು ಸಿಯ ವಿದ್ಯಾರ್ಥಿಗಳಿಗೆ ಓಕೆ ಲಾಸ್ಟ್ ಇಯರ್ ನಡೆದಂಥ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದಂಥ ಪ್ರಶ್ನೆಗಳು ಈಗೇನು ಸಿಲೆಬಸ್ ಇದೆಯೋ ಅದೇ ಸಿಲೆಬಸ್ಸಿನ ಮೇಲೆ ಕೇಳಿದಂಥ ಪ್ರಶ್ನೆ ಪತ್ರಿಕೆಗಳು ಅಪ್ಲೋಡನ್ನು ಮಾಡ್ತಾ ಇದ್ದೇನೆ ನಿಮಗೆ ಯಾವ ರೀತಿಯಾಗಿ ಕ್ವಶನ್ ಪೇಪರ್ ಪ್ಯಾಟ್ರನ್ ಸೆಟ್ ಆಗುತ್ತೆ ಅಕೌಂಟೆನ್ಸಿದು ಅಂತ ಹೇಳಿದರೆ ಸೆಕ್ಷನ್ ಎನಲ್ಲಿ ನಿಮಗೆ ನೋಡಿ ಮೂರು ಅಂಕದ ಎಮ್ ಸಿ ಕ್ಯೂಸ್ಗಳು ಇರುತ್ತೆ ತ್ರೀ ಎಮ್ ಸಿ ಕ್ಯೂಸ್ ಇರುತ್ತೆ ಫಿಲ್ಲಿಂದ ಬ್ಲ್ಯಾಂಕ್ಸ್ ಬಂದು ಎರಡು ಫಿಲ್ಲಿಂದ ಬ್ಲ್ಯಾಂಕ್ಸ್ ಕೊಡ್ತಾರೆ ನಂತರದಲ್ಲಿ ಆನ್ಸರ್ ದ ಫಾಲೋಯಿಂಗ್ ಒನ್ ಮಾರ್ಕ್ಸು ಅದು ಎರಡು ಪ್ರಶ್ನೆಗಳು ಇರುತ್ತವೆ ಅದರ ಜೊತೆಗೆ ಸೆಕ್ಷನ್ ಬಿ ಬರೋದಾದರೆ ನಾವು ಟೂ ಮಾರ್ಕ್ಸ್ ಕ್ವೆಶನ್ಸ್ ಇರುತ್ತೆ ಇಲ್ಲಿ ಔಟ್ ಆಫ್ ಫೋರ್ ಎನಿ ಟೂ ಆಯಿತಾ ಯಾವುದಾದ್ರೂ ಎರಡು ಮಾತ್ರ ಅಟೆಂಡ್ ಮಾಡಿ ಅಂತ ಇದೆ ಟೂ ಟೂ ಆಫ್ ಫೋರ್ ಆಗುತ್ತೆ ಸೆಕ್ಷನ್ ಸಿ ಗೆ ನಾವು ಬರೋದಾದರೆ ಇಲ್ಲಿ ಎನಿ ಟೂ ಅಂತ ಕೊಟ್ಟಿದ್ದಾರೆ ಅದಕ್ಕೆ ಈಚ್ ಕ್ವಶನ್ ಕ್ಯಾರಿಸ್ ಸಿಕ್ಸ್ ಮಾರ್ಕ್ಸ್ ಆಗುತ್ತೆ ಸೆಕ್ಷನ್ ಸಿ ಸೆಕ್ಷನ್ ಶಿ ಬಂದ್ಬಿಟ್ಟು ಸ್ವಲ್ಪ ಲೆಂತಿ ಕ್ವಶನ್ಸ್ ಆಗಿರುತ್ತೆ ಇಲ್ಲಿ ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ ದಯವಿಟ್ಟು ಈ ಪ್ರಶ್ನೆ ಪತ್ರಿಕೆಯನ್ನು ಫಸ್ಟ್ ಸಾಲ್ವ್ ಮಾಡಿಕೊಂಡು ಏನಾದರೂ ಡೌಟ್ ಇದ್ದೆ ನಿಮ್ಮ ನುರಿತ ನಿಮ್ಮ ಎಕ್ಸ್ಪರ್ಟಿಸ್ಗಳಿಂದ ಅವ್ರ ಜೊತೆ ತಾವುಗಳು ಕೂತ್ಕೊಂಡು ಎಲ್ಲದೂ ಕೂಡ ಸೊಲ್ಯೂಷನ್ನ ಕಂಡುಕೊಂಡು ನಂತರದಲ್ಲಿ ಬೇರೆಯ ಬಗ್ಗೆ ಇಂಪಾರ್ಟೆಂಟ್ ಕ್ವೆಶನ್ಸನ್ನು ರೆಡಿಯಾಗಿ ನೋಡಿ ಸೆಕ್ಷನ್ ಡಿ ಅನ್ನು ನಾವು ನೋಡೋದಾದರೆ ಆನ್ಸರ್ ಏನಿ ಒನ್ ಆಫ್ ದಿ ಫಾಲೋಯಿಂಗ್ ಅಂತ ಇದೆ ಇದು ಹನ್ನೆರಡು ಅಂಕದ ಒಂದು ಪ್ರಶ್ನೆ ಆಗಿರುತ್ತೆ ಹೌದಲ್ವಾ ಈಚ್ ಕ್ವಶನ್ ಕ್ಯಾರೀಸ್ ಟ್ವೆಲ್ ಮಾರ್ಕ್ಸ್ ಹನ್ನೆರಡು ಅಂಕದ ಒಂದು ಪ್ರಶ್ನೆ ಆಗಿರುತ್ತೆ ನೋಡಿ ಇಲ್ಲಿ ಜ ಜರ್ನಲಿಸ ಲೈಸ್ ದಿ ಫಾಲೋಯಿಂಗ್ ಟ್ರಾನ್ಸೇಷನ್ ಇನ್ ದ ಬುಕ್ಸ್ ಆಫ್ ಮೂನ್ ಲೈಟ್ ಕೋಆಪ್ರೇಟಿವ್ ಲಿಮಿಟೆಡ್ ಅಂತ ಇದೆ ಹೌದಲ್ವಾ ಯಾವುದಾದ್ರೂ ಒಂದಕ್ಕೆ ತಾವುಗಳು ಉತ್ತರವನ್ನು ಬರೀಬೇಕಾಗುತ್ತೆ ಹನ್ನೆರಡು ಅಂಕದ ಒಂದು ಪ್ರಶ್ನೆ ಆಗಿರುತ್ತೆ ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ ನಿಮಗಷ್ಟೇ ಇಲ್ಲ ಪ್ರತಿಯೊಬ್ಬರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಉದ್ದೇಶ ಸೆಕ್ಷನ್ ಈಗೆ ನಾವು ಬರೋದಾದರೆ ಹೌದಲ್ವಾ ಆನ್ಸರ್ ಏನಿ ಒನ್ ಆಫ್ ದಿ ಫಾಲೋಯಿಂಗ್ ಅಂತ ಇದೆ ಇದು ಐದು ಅಂಕದ ಒಂದು ಪ್ರಶ್ನೆ ಆಗಿರುತ್ತೆ ಯಾವುದಾದ್ರೂ ಒಂದಕ್ಕೆ ತಾವುಗಳು ಉತ್ತರವನ್ನು ಬರೀಬೇಕಾಗತ್ತೆ ಧನ್ಯವಾದಗಳು ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ಲೈಕು ಹಾಗೂ ಏನಂತೀರ ಸರ್ ಅದನ್ನು ಪ್ರೆಸ್ ಮಾಡೋದು ಮರೆಯಬೇಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಧನ್ಯವಾದಗಳು ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ ಯೂನಿಟ್ ಟೆಸ್ಟ್ ಒನ್ ಆಲ್ಸೋ